ಇವತ್ತು ಊಟ ಜೊತೆ ಮೊಟ್ಟೆ ಕೊಟ್ಟಿದ್ದು ಏನು ಅನ್ನಿಸ್ತು? ಸೂಪರ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಅವ್ರ ಹೆಲ್ತ್ಗೇನು ಚೆನ್ನಾಗಿಲ್ಲ, ಹೆಲ್ತ್ಗೇನು ಹೆಲ್ತ್ಗೂ ಚೆನ್ನಾಗಿರತ್ತೆ. ನೀನು ದಿನ ಬೆಳಗ್ಗೆ ತಿಂಡಿ ತಿನ್ಕೊಂಡು ಬರ್ತೀಯಾ? ಇಲ್ಲ ಇಲ್ಲ. ಸೊ ಡೈರೆಕ್ಟ್ ಊಟನೇ ಮಾಡೋದು, ಸ್ಕೂಲಲ್ಲಿ ಏನು ಊಟ ಕೊಡ್ತಾರೆ ಅದೇ ತಿನ್ನೋದು? ಇಲ್ಲ ಇಲ್ಲ, ಮನೆಯಲ್ಲಿ ತಗೊಂಡ್ಬಂದು ತಿನ್ನೋದು, ಈ ಥರ ತಿನ್ನೋದು. ಸೊ ಮೊಟ್ಟೆ ತಿನ್ನೋದು ಇಷ್ಟನಾ ನಿಮಗೆ? ಇಷ್ಟ. ಏನಕ್ಕೆ ಇಷ್ಟ? ಇದು ಚೆನ್ನಾಗಿರುತ್ತೆ ಹೆಲ್ತ್ಗೇನು, ಮೊಟ್ಟೆಗೇನು, ಇದು ಕೈಗೆ ಎಕ್ಸಸೈಸ್ಗೇನು ಎಷ್ಟು ಚೆನ್ನಾಗಿರುತ್ತೆ. ಓಕೆ, ಮೊಟ್ಟೆ ತಿಂದರೆ ತುಂಬಾ ಎನರ್ಜಿ ಬರುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಮಿಸ್. ಓಕೆ ಸರ್, ನಿಮಗೆ ದಿನ ಕೊಟ್ಟರೆ ಇಷ್ಟ ಆಗುತ್ತಾ? ಅಂದರೆ ಊಟ ಜೊತೆ ಮೊಟ್ಟೆ ಕೊಡಬೇಕಾ ದಿನಾಗಲೂ ಅಥವಾ? ದಿನ ಮೊಟ್ಟೆ ಕೊಟ್ಟರೆ ಮೀನ್ಸ್ ನಾವು ತುಂಬ ಸುಸ್ತಾಗಿ ಬೀಳೋದು ರಸ್ತೆಯಲ್ಲಿ, ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ನಮಗೆ ತುಂಬ ಎನರ್ಜಿ ಇರುತ್ತೆ ಮಿಸ್. ಊಟದಿಂದ ಎನರ್ಜಿ ಬರುತ್ತೆ. ಓಕೆ, ನಿಮ್ಗೆ ಏನು ಅನ್ಸುತ್ತೆ, ಏನಾದರೂ ಹೇಳಬೇಕಾ? ಊಟ ಅದು ಊಟದ ಜೊತೆ ಕೊಡಬೇಕಾದ್ರೆ ಚೆನ್ನಾಗಿರುತ್ತೆ, ಆಗ ಹಂಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟನಾ ತಿನ್ನಕ್ಕ? ಮಿಸ್ ಇಷ್ಟ. ರೋಜ್ ನಾಷ್ಟ ಕರ್ತೆ? ಓ ಮ್ಯಾಮ್. ಹಾಕೆ ಹಾಕೆ ಯಾ ಕಭಿ ಕಭಿ ಕರ್ತೆ? ಕಭಿ ಕಭಿ ಕರ್ತೆ, ಕಭಿ ನಹಿ ಕರ್ತೆ. ಅಂಡಾ ಖಾತೆ? ಅಂಡಾ ರೋಜ್ ಖಾತೆ. ರೋಜ್ ಖಾತೆ ಅಂಡಾ ಅಚ್ಛಾ ಲಗ್ತಾ? ಹಾಂ, ಅಂಡಾ ಪ್ರೋಟೀನ್ ಹೈ ಔರ್ ಎನರ್ಜಿ ಭೀ ಹೈ. ಅಚ್ಛಾ, ಸ್ಕೂಲ್ ಮೇ ದೇನಾ ಚಾಹಿಯೇ ಔರ್ ಬಚ್ ಔರ್ ಸಬ್ಕೋ ಭೀ ಎನರ್ಜಿ ಮಿಲೇಗಾ. Yes ma'am, I like it. You like it? Why do you like it? Ma'am, because in that we'll get calcium and it is nice to it is a natural product of eating ma'am, and yeah, in taste also it is better. We can make omelets and all. From it we can get protein, calcium and all ma'am. Okay, so do you today did you like your egg? Yes ma'am, you are giving a double eggs also. I like eggs ma'am. You like eggs? Okay, so do you want to get eggs every day? Yes ma'am. Lunch? Yes ma'am. Do you like that? Yes ma'am. Okay.